ಸರ್, ನಮ್ಮ ತಾಯಿಯವರಿಗೆ ಹುಷಾರಿರಲಿಲ್ಲ. ಅವರಿಗೆ ಒಂದು 80 ವರ್ಷ ಆಸ್ಪಾಸಿ ವಯಸ್ಸು. 1 ವರ್ಷದಿಂದ ಬಿದ್ದು ಕಾಲಿಗೆ ಏಟು ಮಾಡ್ಕೊಂಡಿದ್ರು. ಅದಕ್ಕಿಂತ ಮುಂಚೆ ಗಟ್ಟಿನೇ ಇದ್ರು ಅವರು. 80 ವರ್ಷ ಆದರೂ ಅವರು ಹೊಲದಾಗ ಕೆಲಸ ಮಾಡೋದು, ಮನೆ ಕೆಲಸ ಮಾಡೋದು ಆ್ಯಕ್ಟಿವಾಗೇ ಇದ್ರು. ಈ 1 ವರ್ಷದಿಂದ ಬಿದ್ದು ಕಾಲು ಮುರ್ಕೊಂಡಿದ್ರು. ಅದರಿಂದ ಸ್ವಲ್ಪ ಅವ್ರಿಗೆ ಸಮಸ್ಯೆ ಅಡ್ಡಾಡೋಕ್ಕಾಗಲಿಲ್ಲ. ಅದನ್ನೆಲ್ಲ ಆಪ್ರೇಷನ್ ಮಾಡಿಸಿದ್ವಿ ನಾವು. ಆಪರೇಷನ್ ಮಾಡಿಸಿದ್ರು ಕೂಡ ಅದು ಕಾಲು ಸರಿ ಹೋಗಿರಲಿಲ್ಲ. ನಿನ್ನೆ ದಿನ ಸ್ವಲ್ಪ ಅವ್ರಿಗೆ ಉಸಿರಾಟ ತೊಂದರೆ ಆಯಿತು. ಉಸಿರಾಟ ತೊಂದರೆ ಆಗಿ ಬೆಳಗಿನ ಜಾವ ತೀರ್ಕೊಂಡ್ರು. ತೀರ್ಕೊಂಡ ತಕ್ಷಣ ನಿನ್ನೆ ಅಂತ್ಯಕ್ರಿಯೆ ಮಾಡಿದ್ವಿ. ನಿನ್ನೆ ಅಂತ್ಯಕ್ರಿಯೆ ಟೈಮ್ನಾಗ ನಮ್ಮ ಎಲ್ಲ ಸಿಬ್ಬಂದಿಯವರು, ನಮ್ಮ ಸುಬ್ಬಪ್ರಮಾದ್ ಸರ್, ಆಮೇಲೆ ನಮ್ಮ PSI ಸಾಹೇಬರು, ಬೆಟಗೇರಿ ಬಡಾವಣೆ ಠಾಣೆದ ಎಲ್ಲ ಸಿಬ್ಬಂದಿಗಳು ಬಂದಿದ್ದರು. ನಿನ್ನೆ ಬಂದು ಭಾಗಿ ಅಂತ್ಯಕ್ರಿಯೆ ಒಳಗೆ ಭಾಗಿಯಾಗಿದ್ರು. ಇವತ್ತು ಎಲೆಕ್ಷನ್ ಡ್ಯೂಟಿ ಆಯ್ತಲ್ಲ, ಹಾಗಾಗಿ ಎಲೆಕ್ಷನ್ ಡ್ಯೂಟಿ ನಮ್ಮ ಅಣ್ಣವ್ರು ಇದ್ದಾರೆ ಮನೇಲಿ, ಉಳಿದಿದ್ದ ಏನು ಕಾರ್ಯಕ್ರಮ ಅದಾವಲ್ಲ ಅವ್ರು ಮಾಡ್ತಾರೆ ಅಂತೇಳಿ ನಾನು ಡ್ಯೂಟಿ ಇವತ್ತು ಎಲೆಕ್ಷನ್ ಡ್ಯೂಟಿಗೆ ಬಂದೆ. ಇಲ್ಲ, ರಜೆ ಏನು ಕೇಳಿಲ್ಲ ಸರ್. ನಾವು ನಮ್ಮ ತಾಯಿಯವರು ನಾವು ಇಷ್ಟು ದಿನ ನಮ್ಮನ್ನ ಅವರೆಲ್ಲ ಹೆತ್ತು ಹೊತ್ತು ಜೋಪಾನ ಮಾಡಿದರು. ಅವ್ರು ನಮ್ಮ ತಾಯಿ. ಈಗ ಇದು ನಮ್ಮ ಪೊಲೀಸ್ ಇಲಾಖೆ, ಅದು ನಮ್ಮನ್ನ ಜೋಪಾನ ಮಾಡ್ತಾ, ಅದು ನಮ್ಮ ತಾಯಿ. ಅದು ಆ ತಾಯಿ ಒಂದ, ಈ ತಾಯಿನೂ ಒಂದ, ಕರ್ತವ್ಯ ತಾಯಿನೂ ಒಂದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹೌದು 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 ಸರ್. ಹೇಳಿದ್ರು ಸರ್, ಹೇಳಿದರು. ಇಲ್ಲ ಸರ್, ಹಂಗೇನಿಲ್ಲ. ಉಳಿದ ಕಾರ್ಯಕ್ರಮ ಮನೆಯಲ್ಲಿ ಏನದೋ ನಮ್ಮ ಅಣ್ಣವ್ರ ಇದಾರ, ಅವರೆಲ್ಲ ಮಾಡ್ತಾರೆ. ನಾ ಈ ಎಲೆಕ್ಷನ್ ಕರ್ತವ್ಯ ಬರ್ತೀನಿ ಸರ್ ಅಂತ ಹೇಳಿದ್ದೀವಿ. ಸಾಯಂಕಾಲ ಮುಕ್ತಾಯಗೊಂಡಿತ್ತು. ಇವತ್ತು ಚುನಾವಣೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಅವರ ಒಂದು ಪ್ರಾಮಾಣಿಕತೆ ಹಾಗೂ ಅವರ ಕರ್ತವ್ಯ ನಿಷ್ಠೆಯನ್ನು ನಾವು ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಮತ್ತು ಅವನೊಬ್ಬ ಉದಾಹರಣೀಯ ವ್ಯಕ್ತಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ಮಾಡಿದ್ದಾನಂತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚುನಾವಣೆ ಒಂದು ಪ್ರಮುಖ ಕರ್ತವ್ಯವಾಗಿದ್ದು, ಆ ಕರ್ತವ್ಯಕ್ಕೆ ತಾಯಿಯವರು ದೈವಾದಿಂದರಾದರೂ ಹಾಜರಾಗಿದ್ದಕ್ಕೆ ನಮಗೆಲ್ಲರಿಗೆ ಒಂದು ಹೆಮ್ಮೆ ಇದೆ. ಅವರು